ಬೆಂಗಳೂರಿನ ಮೆಜೆಸ್ಟಿಕ್ ಆಗಿರಬಹುದು ಅಥವಾ ಕೆಆರ್ ಮಾರ್ಕೆಟ್ ಆಗಿರಬಹುದು ಆನಂದರಾವ್ ಸರ್ಕಲ್ ಆಗಿರಬಹುದು ಎಲ್ಲಾ ಕಡೆಯಲ್ಲೂ ಕೂಡ ಇವತ್ತು ಟ್ರಾಫಿಕ್ ಜಾಮ್ ಬೆಂಗಳೂರಿನಲ್ಲಿ ಫ್ಲೈಓವರ್ ಗಳನ್ನು ಬಂದ್ ಮಾಡಿದ್ದಾರೆ ಬಂದ್ ಮಾಡಿ ಹತ್ತತ್ರ ಒಂದು ತಿಂಗಳು ಆಗ್ತಾ ಬಂತು ಆದರೆ ಕೆಳಗಡೆ ಫ್ಲೈಓವರ್ ಕೆಳಗಡೆ ರೋಡ್ ಏನಿದೆ ಅಲ್ಲಿ ಮಾತ್ರ ಟ್ರಾಫಿಕ್ ಜಾಮ್ ಎಂದಿನಂತೆ ನಡೆಯತನೇ ಇದೆ ಸೋ ಬೆಂಗಳೂರಿನ ಆನಂದರಾವ್ ಸರ್ಕಲ್ನ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ ಆನಂದರಾವ್ ಸರ್ಕಲ್ನಲ್ಲೂ ಕೂಡ ಟ್ರಾಫಿಕ್ ಜಾಮ್ ಮೊದಲೇ ಆನಂದರಾವ್ ಸರ್ಕಲ್ ರೋಡ್ ಚಿಕ್ಕ ಚಿಕ್ಕ ರೋಡ್ಗಳು ಅಲ್ಲೂ ಕೂಡ ಎಸ್ ಇದು ನೀವು ನೋಡ್ತಾ ಇದ್ದೀರಾ ದೃಶ್ಯ ಮಿನರ್ವಾ ಸರ್ಕಲ್ ಮಿನರ್ವಾ ಸರ್ಕಲ್ನ ಟ್ರಾಫಿಕ್ ಜಾಮ್ ನೋಡಿ ನೋಡಿ ವೆಹಿಕಲ್ಗಳು ನಿಂತೇ ಬಿಟ್ಟಿವೆ ಮಿನರ್ವಾ ಸರ್ಕಲ್ ದೃಶ್ಯವನ್ನು ನೋಡ್ತಾ ಇದ್ದೀರಾ ಅಲ್ಲಿ ನಿಂತೇ ಹೋಗ್ಬಿಟ್ಟಿದೆ ಅಂದ್ರೆ ಮೊದಲಿಗೆ ಯಾವುದೇ ಕರೋನಾ ಇಲ್ಲದೇ ಇದ್ದಾಗ ಬೆಂಗಳೂರು ಹೇಗಿತ್ತು ಅಲ್ಲಿಗೆ ಮರಳುತ್ತಾ ಇದೆಯಾ ಬೆಂಗಳೂರು ಅಂತ ಅನಿಸ್ತಾ ಇದೆ ಮಿನರ್ವಾ ಸರ್ಕಲ್ ಬಳಿ ವೆಹಿಕಲ್ ಟ್ರಾಫಿಕ್ ಜಾಮ್ ಸಿಗ್ನಲ್ ಲೈಟ್ಗಳನ್ನ ಆನ್ ಮಾಡಿಕೊಂಡು ಪೊಲೀಸರು ಬಿಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದ್ರೆ ಇವರೆಲ್ಲ ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಯಾಕೆ ಇವರು ರೋಡ್ ಗಿಳಿದಿದ್ದಾರೆ ಯಾಕೆ ಇವರನ್ನ ಪೊಲೀಸರು ಪ್ರಶ್ನೆ ಮಾಡ್ತಾ ಇಲ್ಲ ಪೊಲೀಸರತ್ರ ಇದೆಲ್ಲದಕ್ಕೂ ಉತ್ತರ ಇದೆಯಾ ಅಥವಾ ಪೊಲೀಸರಿಗೆ ಇವರೇ ಉತ್ತರ ಕೊಟ್ಟು ಹೋಗ್ತಾ ಇದ್ದಾರಾ ಎಲ್ಲರತ್ರನೂ ಪಾಸ್ ಇದೆಯಾ ಎಲ್ಲರೂ ಕೂಡ ಎಮರ್ಜೆನ್ಸಿ ಸರ್ವಿಸ್ ಕೊಡ್ತಾ ಇದ್ದಾರಾ ಹೀಗೆ ಪ್ರಶ್ನೆಗಳು ಮೂಡುತ್ತೆ ಜೊತೆಗೆ ಯಾರೋ ಒಬ್ಬ ಫ್ರೆಂಡ್ ಏ ನಾನು ಓಡಾಡ್ಕೊಂಡು ಬಂದೆ ಆರಾಮಾಗಿ ಇವತ್ತು ಅಂತ ಇನ್ನೊಬ್ಬ ಫ್ರೆಂಡ್ ಹೇಳಿದ್ರೆ ನಾಳೆ ಅವನು ರೋಡ್ಗೆ ಬರ್ತಾನೆ ಯಾರು ಹಿಡಿಯಲ್ವಂತೆ ಏನು ಕೇಳಲ್ವಂತೆ ಸುಮ್ಮನೆ ಮನೆಯಲ್ಲೇ ಕೂತು ಕೂತು ಬೇಸರ ಆಗಿಬಿಟ್ಟಿದೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ವೆರಿ ಡೇಂಜರಸ್ ತುಂಬ ತಪ್ಪು ಇದು ಇಷ್ಟು ದಿನ ಒಂದು ದೊಡ್ಡ ತಪಸ್ಸು ಮಾಡಿದೀವಿ ಎಲ್ಲರೂ ಕೂಡ 28 ದಿನಗಳಾಯಿತು ಲಾಕ್ಡೌನ್ ಆಗಿ ಶೇಕಡಾ 85ಕ್ಕೂ ಹೆಚ್ಚರಷ್ಟು ಬೆಂಗಳೂರಿಗರು ಅಥವಾ ದೇಶವಾಸಿಗಳು ಮನೆಯಲ್ಲಿದ್ದಾರೆ ಆ ತಪಸ್ಸು ಮಾಡ್ತಾ ಇದ್ದಾರೆ ಕೇವಲ 15% ಜನ ಮಾತ್ರ ರೋಡ್ಗಿಳಿದು ಆ ತಪಸ್ಸನ್ನು ಹಾಳು ಮಾಡುವಂತಹ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೊಲೀಸರೇ ಇದಕ್ಕೆ ಮದ್ದು ಬೇರೆ ದಾರಿನೇ ಇಲ್ಲ ಇವರನ್ನ ರೋಡ್ಗೆ ಇಳಿಯದಂತೆ ಇವರನ್ನ ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥದ್ದು ಪೊಲೀಸರು ಎಲ್ಲರೂ ಬೇರೆ ಬೇರೆ ಏರಿಯಾಗಳಿಂದ ಈ ಥರ ಬರ್ತಾರೆ ಹಾಗಾಗಿ ಅವರವ್ರ ಏರಿಯಾದಲ್ಲೇ ಅವ್ರನ್ನ ಕಂಟ್ರೋಲ್ ಮಾಡಿಬಿಡಬೇಕು ಅವರವ್ರ ಏರಿಯಾದಲ್ಲೇ ಲಾಕ್ಡೌನ್ ಮಾಡಬೇಕು ಏರಿಯಾದಿಂದ ಹೊರಗಡೆಗೆ ಹೋಗೋದಕ್ಕೆ ಬಿಡಬಾರ್ದು ಆಗ ಮಿನರ್ವಾ ಸರ್ಕಲ್ಲು ಆನಂದರಾವ್ ಸರ್ಕಲ್ಲು ಮೆಜೆಸ್ಟಿಕ್ ಕೆಆರ್ ಮಾರ್ಕೆಟ್ನಲ್ಲಿ ಜನ ಈ ರೀತಿ ಬರೋದು ಕಡಿಮೆ ಆಗುತ್ತೆ ಓಕೆ ಮತ್ತೊಂದು ಪ್ರಮುಖ ಜನನಿಬಿಡ ಪ್ರದೇಶ ಪ್ಯಾಲೇಸ್ ಗುಟ್ಟಹಳ್ಳಿ ಕಾವೇರಿ ಜಂಕ್ಷನ್ ಇಂದ ಹಿಡಿದು ನಿಮಗೆ ನೆಹರು ತಾರಾಲಯ ತನಕ ಒಂದೇ ರೋಡ್ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಏರ್ಪೋರ್ಟ್ ರೋಡ್ ಕೂಡ ಇದೇನೆ ಅಲ್ಲಿ ನೋಡಿ ಟ್ರಾಫಿಕ್ ಜಾಮ್ ಹೆಂಗಿದೆ ಅಂತಂದ್ಬಿಟ್ಟು ಪ್ಯಾಲೇಸ್ ಗುಟ್ಟಹಳ್ಳಿಯ ರೋಡನ್ನು ತೋರಿಸ್ತಾ ಇದ್ದೀವಿ ಹಾಗಾದರೆ ಇವರೆಲ್ಲ ಯಾರು ಯಾರು ಬೇರೆ ಊರುಗಳಿಂದ ಏನಾದರೂ ಬೆಂಗಳೂರಿಗೆ ಬರ್ತಾ ಇದ್ದಾರಾ ಬೆಂಗಳೂರಿನ ಬಿಟ್ಟು ಹೋಗ್ಬಿಟ್ಟಿದ್ದಾರಲ್ಲ ಕರೋನಾ ಇದೆ ಅಂತಂದ್ಬಿಟ್ಟು ಅವರೆಲ್ಲ ವಾಪಸ್ ಬರ್ತಾ ಇದ್ದಾರಾ ಹಾಗಾದರೆ ಆಯಾ ರೋಡ್ಗಳಲ್ಲೇ ಇವ್ರನ್ನ ಬ್ಲಾಕ್ ಮಾಡಬೇಕಾ ಈ ಥರ ಪ್ರಶ್ನೆಗಳು ಪ್ಯಾಲೇಸ್ ಗುಟ್ಟಹಳ್ಳಿಯ ರೋಡನ್ನು ತಾವೀಗ ಗಮನಿಸ್ತಾ ಇದ್ದೀರಾ ಪ್ಯಾಲೇಸ್ ಗುಟ್ಟಹಳ್ಳಿನಲ್ಲೂ ಟ್ರಾಫಿಕ್ ಜಾಮ್ ವೆಹಿಕಲ್ಗಳೆಲ್ಲವೂ ಸ್ಟಾಪ್ ಆಗಿದೆ ಬಟ್ ಯಾಕೆ ಯಾವ ಜನಪ್ರತಿನಿಧಿಯಾಗಲಿ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಯಾಗಲಿ ಇದನ್ನು ನೋಡ್ತಿಲ್ವಾ ನೋಡಿದ್ರು ಸುಮ್ಮನಿದಾರಾ ಅಥವಾ ಅವರೇ ಈ ರೀತಿ ಏನಾದರೂ ಆದೇಶ ಕೊಟ್ಟಿದ್ದಾರಾ ಬಿಡಿ ಹತ್ಲಾಗಿ ಓಡಾಡ್ಕೊಳ್ಳೋರು ಓಡಾಡ್ಕೊಳ್ಳಿ ಅಂತ ಹೇಳಿದಾರಲ್ಲ ಮೊನ್ನೆ ತಗೊಂಡಿದ್ರಲ್ಲ ತೀರ್ಮಾನ 50 ಲಕ್ಷ ಬೆಂಗಳೂರಿನಲ್ಲಿ ಟೂ ವೀಲರ್ ಇರ್ಬೋದು 50 ಲಕ್ಷ ವೆಹಿಕಲ್ಗಳು ಓಡಾಡ್ಬೋದು ಅಂದ್ಬಿಟ್ಟಿದ್ರು ಆಮೇಲೆ ವಾಪಸ್ ತೊಗೊಂಡ್ರು ಅದು ಬೇರೆ ವಿಚಾರ ವಾಪಸ್ ತಗೊಂಡಿದ್ದೀವಿ ಅಂತ ಮೀಡಿಯಾ ಮುಂದೆ ಹೇಳಿ ಒಳಗೊಳಗೆ ಪೊಲೀಸರಿಗೆ ಓಡಾಡ್ಕೊಳಕ್ಕೆ ಬಿಟ್ಬಿಡಿ ಅಂತ ಹೇಳಿದಾರಾ ಹೀಗೆಲ್ಲ ಅನುಮಾನ ಬರುತ್ತೆ ಹೇಳಿಲ್ಲ ಬಟ್ ಹೇಳಿದಾರ ಅಂತ ಅನುಮಾನ ಬರುತ್ತೆ ದೃಶ್ಯಗಳನ್ನ ನೋಡಿದ್ರೆ 28 ದಿನ ಇಲ್ಲದೆ ಇರೋಂಥ ಪರಿಸ್ಥಿತಿ ಇವತ್ತು ಏಕಾಏಕಿ ಯಾಕೆ ಬಂತು ಯಾಕಿಷ್ಟು ಜನ ರೋಡ್ಗೆ ಇಳಿದಿದ್ದಾರೆ ಯಾವ ಕಾರಣಕ್ಕೆ ಇಳಿದಿದ್ದಾರೆ ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಬೇಕು ಪ್ರತಿಯೊಬ್ಬರನ್ನು ಚೆಕ್ ಮಾಡಬೇಕು ಓಕೆ ಇನ್ನು ಲಾಕ್ಡೌನ್ ಇದ್ರೂ ಕೂಡ ಅರ್ಧಕ್ಕರ್ಧ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಅರ್ಧಕ್ಕರ್ಧ ಬೆಂಗಳೂರು ಟ್ರಾಫಿಕ್ ಜಾಮ್ ಒಂದು ತಿಂಗಳ ಬಳಿಕ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕಾಣಿಸ್ಕೋತಾ ಇದೆ ಹಾಗಾದ್ರೆ ಇಷ್ಟು ವಾಹನಗಳಿಗೆ ಪಾಸ್ ಸಿಕ್ಕಿದ್ದಾದ್ರೂ ಹೆಂಗೆ ಇದೆಲ್ಲ ಏನು ಎಮರ್ಜೆನ್ಸಿ ವಾಹನಗಳ ಎಮರ್ಜೆನ್ಸಿ ಸರ್ವಿಸ್ ಕೊಡ್ತಾ ಇದ್ದಾರಾ ಹೆಲ್ತ್ ಎಮರ್ಜೆನ್ಸಿ ಇದೆಯಾ ಹೆಂಗಾಯ್ತು ಇದು ಲಾಕ್ಡೌನ್ ಇದ್ರೂ ಕೂಡ ಈ ಥರ ಅರ್ಧಕ್ಕರ್ಧ ಬೆಂಗಳೂರು ಟ್ರಾಫಿಕ್ ಜಾಮ್ ಆಗಿದೆ ಅದು ಇವತ್ತು ಅಂದರೆ ಅದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇರಬೇಕು ಇಷ್ಟು ದಿನ ಇರಲಿಲ್ಲ ಇವತ್ತು ಯಾಕೆ ಬಂದರು ಅದಕ್ಕೊಂದು ರೀಸನ್ ಇರುತ್ತೆ ಸ್ಪೆಸಿಫಿಕ್ ರೀಸನ್ ಇರುತ್ತೆ ಅದೇನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಅವ್ರನ್ನ ಮಾತನಾಡಿಸೋವಂಥ ಕೆಲಸ ಆಗಬೇಕು ಪೊಲೀಸರು ಎಲ್ರಿಗೂ ಪಾಸ್ ಇದೆಯಾ ಪ್ರತಿಯೊಬ್ಬರ ಪಾಸನ್ನು ಚೆಕ್ ಮಾಡಿಬಿಡ್ತಾ ಇದ್ದೀರಾ ಎಲ್ಲವೂ ಕೂಡ ಬೆಂಗಳೂರಿನಲ್ಲೇ ಇಶ್ಯೂ ಆಗಿರ್ತಕ್ಕಂಥ ಪಾಸ ಅಥವಾ ಬೇರೆ ಊರುಗಳಿಂದ ಜನ ಬರೋಕ್ಕೆ ಶುರು ಆಗಿದ್ದಾರ ಇಷ್ಟು ಪ್ರಶ್ನೆಗಳಿಗೆ ಪೊಲೀಸರೇ ಉತ್ತರವನ್ನು ಕೊಡಬೇಕು ಅವರೇ ಚೆಕ್ ಮಾಡಬೇಕು ಅವರೇ ಇವ್ರನ್ನ ತಪಾಸಣೆ ಮಾಡಬೇಕು ಆಮೇಲೆ ಉತ್ತರ ಕೊಡಬೇಕು
ನೀವು ಬೇರೆ ಬೇರೆ ರೋಡ್ ಬ್ಲಾಕ್ ಮಾಡಿದೀವಿ ಇದೊಂದು ರೋಡ್ ಮಾತ್ರ ಬಿಟ್ಟಿದೀವಿ ಅನ್ನೋ ಕಾರಣವನ್ನ ಒಪ್ಪಲ್ಲ ಆಯ್ತು ಕೆಆರ್ ಮಾರ್ಕೆಟ್ ನಲ್ಲಿ ಇದೆ ಅಂತ ಅನ್ಕೊಳ್ಳೋಣ ಮೆಜೆಸ್ಟಿಕ್ ಅಲ್ಲಿ ಯಾಕೆ ಟ್ರಾಫಿಕ್ ಜಾಮ್ ಮಿನರ್ವಾ ಸರ್ಕಲ್ ನಲ್ಲಿ ಯಾಕೆ ಟ್ರಾಫಿಕ್ ಜಾಮ್ ಆನಂದರಾವ್ ಸರ್ಕಲ್ ನಲ್ಲಿ ಯಾಕೆ ಪ್ಯಾಲೇಸ್ ಗುಟ್ಟಳ್ಳಿ ನಲ್ಲಿ ಯಾಕೆ ಇವೆಲ್ಲವೂ ಕೂಡ ರೋಡ್ ತಾನೆ ಇವೆಲ್ಲವನ್ನ ಬಿಟ್ಟಿದಾರಲ್ಲ ಮೊದಲಿಂದನೂ ಕೂಡ ಇವೆಲ್ಲ ಏನು ಬ್ಲಾಕ್ ಆಗಿರಲಿಲ್ಲ ಆದರೂ ಯಾಕೆ ಇಷ್ಟು ಜನ ಹಾಗಾದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ನಿಯಮ ಸಡಿಲಿಕೆ ಆಗ್ಬಿಟ್ಟಿದೆಯಾ ಓಕೆ ಸಡಿಲಿಕೆ ಆದರೂ ಜನರಿಗೆ ಕೊರೋನಾ ವೈರಸ್ ನ ಭಯ ಹೊರಟೋಗ್ಬಿಟ್ಟಿದೆಯಾ ಓ ನಮಗಿನ್ ಬರಲ್ಲ ಬೆಂಗಳೂರನ್ನ ಏನಾದರೂ ಕೊರೋನಾ ಮುಕ್ತ ಅಂತ ಘೋಷಣೆ ಮಾಡ್ಬಿಟ್ಟಿದಾರ ಅದಕ್ಕೆ ಇಷ್ಟು ಜನ ಬಂದಿದಾರ ಹೊರಗಡೆಗೆ ಅಂತ ಯಾವ ಬೆಳವಣಿಗೆಗಳು ಆಗಿಲ್ಲ ಆತರ ಏನಾದರೂ ಆದ್ರೆ ಮೊದಲು ನಿಮಗೆ ನಾವು ತಿಳಿಸ್ತೀವಿ ಏನೂ ಇಲ್ಲ ಇವತ್ತಿಗೂ ಪರಿಸ್ಥಿತಿ ಹಾಗೆ ಇದೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕ್ವಾರಂಟೈನ್ ಗೆ ಒಳಪಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ ಗಳನ್ನ ಹುಡುಕಿ ಹುಡುಕಿ ಕ್ವಾರಂಟೈನ್ ಮಾಡಲಾಗ್ತಾ ಇದೆ ಇನ್ನು ನಾವು ನಿಟ್ಟುಸಿರು ಬಿಡುವಂತಹ ಸಮಯ ಬಂದಿಲ್ಲ ಸ್ವಾಮಿ ಅರ್ಥ ಮಾಡ್ಕೊಳ್ಳಿ ಅದನ್ನ ಯಾಕೆ ಇಷ್ಟು ಜನ ಏನು ಮಾಡ್ತಾ ಇದ್ದಾರೆ ಪೊಲೀಸರು ಪೊಲೀಸರು ಕೂಡ ಒಂದು ಹಂತದ ತನಕ ಕೇಳಬಹುದು ಇಷ್ಟಿಷ್ಟು ವೆಹಿಕಲ್ಸ್ ಗಳು ಬಂದ್ರೆ ಏನು ಎಲ್ಲರೂ ಕೂಡ ನಿಲ್ಸಿ ನಿಲ್ಸಿ ಕೇಳಕಾಗುತ್ತಾ ಆನಂದರಾವ್ ಸರ್ಕಲ್ ಮಿನರ್ವಾ ಸರ್ಕಲ್ ಮತ್ತು ಕೆಆರ್ ಮಾರ್ಕೆಟ್ ಮೂರು ದೃಶ್ಯಗಳನ್ನ ತೋರಿಸ್ತಾ ಇದೀವಿ ಮೂರು ಕಡೆ ಟ್ರಾಫಿಕ್ ಜಾಮ್ ಆಗಿದೆ ಹಾಗಾದ್ರೆ ಇವಾಗ ಇನ್ನೊಂದು ರಿಯಾಲಿಟಿ ಚೆಕ್ ಮಾಡಬೇಕು ಇವರನ್ನ ಫಾಲೋ ಮಾಡಬೇಕು ಇವರೆಲ್ಲ ಎಲ್ಲಿಗೆ ಹೋಗ್ತಾರೆ ಏನು ಮಾಡ್ತಾರೆ ಅಥವಾ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಥಿಯೇಟರ್ ಗಳೇನಾದ್ರು ಓಪನ್ ಆಗಿಬಿಟ್ಟಿದ್ಯಾ ಮಾಲ್ ಗಳೇನಾದ್ರು ಓಪನ್ ಆಗಿಬಿಟ್ಟಿದ್ಯಾ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಯಾವುದು ಓಪನ್ ಆಗಿಲ್ಲ ಕಳೆದ 27 ದಿನಗಳಲ್ಲಿ ಹೇಗಿತ್ತು ಪರಿಸ್ಥಿತಿ ಬೆಂಗಳೂರದು ಇವತ್ತು ಹಾಗೆ ಇದೆ ಸರ್ಕಾರ ಯಾವ ನಿಯಮಗಳನ್ನು ಸಡಿಲಿಕೆ ಮಾಡಿಲ್ಲ ಇನ್ ಫ್ಯಾಕ್ಟ್ ಇವತ್ತಿನಿಂದ ಇನ್ನಷ್ಟು ಕಠಿಣ ಅಂತ ಹೇಳಿದ್ರು ಇವತ್ತಿನಿಂದ ನಿಯಮಗಳು ಇನ್ನಷ್ಟು ಕಠಿಣ ಬೆಂಗಳೂರಿನ ಇನ್ನೂ 19 ವಾರ್ಡ್ ಗಳನ್ನು ಸೀಲ್ ಡೌನ್ ಅಂತ ಎಲ್ಲ ಓ ಇನ್ನಷ್ಟು ಕಠಿಣ ಅಂದ್ರೆ ಹೀಗೆ ಅಂತ ಈಗ ಗೊತ್ತಾಯ್ತು ಇನ್ನಷ್ಟು ಕಠಿಣ ಅಂತಂದ್ರೆ ವೆಹಿಕಲ್ ಗಳು ರೋಡ್ ಗೆ ಬರಬಹುದು ಅಂತನ ಏನಪ್ಪ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಬೆಂಗಳೂರಿಯನ್ಸ್ ಅಂತಂದ್ರು ಅಲ್ಲೆಲ್ಲೋ ಫ್ರೀ ಹಾಲ್ ಕೊಡ್ತಾರೆ ಅಂತಂದ್ರೆ 2 ಕಿಲೋಮೀಟರ್ ಕ್ಯೂ ನಿಂತ್ಕೋತಾರೆ ಅಲ್ಲೆಲ್ಲೋ ಮಾಂಸ ಮಾರಾಟಕ್ಕೆ ಹೋಗ್ಬಿಟ್ಟು ಜನ ದುಂಬಾಲು ಬೀಳ್ತಾರೆ ಮಾಂಸ ಖರೀದಿಗೆ ಇನ್ನೆಲ್ಲ ಒಂದ್ ಕಡೆ ತರಕಾರಿ ಏನು ದಿನ ಇವ್ರು ತರಕಾರಿ ತಗೊಂಡು ಹೋಗ್ತಾರೆ ಅನ್ನೋ ರೀತಿಯಲ್ಲಿ ತರಕಾರಿ ತಗೊಳಕ್ಕೆ ಜನ ಮುತ್ಕೋತಾರೆ ಇನ್ನೊಂದ್ ಕಡೆ ದಿನ ದಿನಸಿ ತಗೊಂಡು ಹೋಗ್ತೀವಿ ಅನ್ನೋ ತರ ದಿನಸಿ ಅಂಗಡಿಗೆ ಬರ್ತಾರೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಪರಿಸ್ಥಿತಿಯ ತೀವ್ರತೆಯನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಪರಿಸ್ಥಿತಿ ಇನ್ನೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಟ್ಟುಸಿರು ಬಿಡುವ ಸಂದರ್ಭ ಬಂದಿಲ್ಲ ನಮಗಿನ್ನೂ ನಮ್ಮ ರಾಜ್ಯ ಹಾಗಾಗಿಲ್ಲ ಕೇರಳದಲ್ಲಿ ಕೊಟ್ಟಂತಹ ಸಡಿಲಿಕೆಯನ್ನು ಕರ್ನಾಟಕಕ್ಕೆ ಕೊಟ್ಟಿಲ್ಲ ಅಥವಾ ಗೋವಾ ರೀತಿ ಕೊರೋನಾ ಮುಕ್ತ ಆಗಿಲ್ಲ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ್ತಾ ಇದೆ ಆಕ್ಟಿವ್ ಕೇಸ್ಗಳು ಹೆಚ್ಚಾಗ್ತಾ ಇದೆ ಹೀಗಿರಬೇಕಾದ್ರೆ ನೀವು ಓಡಾಡ್ತಾ ಇರತಕ್ಕಂಥದ್ದು ಎಷ್ಟು ಸರಿ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಪೊಲೀಸರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಈ ವಿಚಾರದಲ್ಲಿ ಜನರು ತಮ್ಮ ತಮ್ಮ ಜವಾಬ್ದಾರಿಯನ್ನು ತಾವೇ ಅರ್ಥಕೋಬೇಕು ಮನೆಯಲ್ಲಿರಬೇಕು ಅಷ್ಟೇನೆ ನಿಯಮಗಳು ತುಂಬಾ ಕಠಿಣವಾಗಿದೆ ಪಾಲನೆ ಆಗ್ತಾ ಇಲ್ಲ ಒಂದು ಅಪಾರ್ಟ್ಮೆಂಟ್ ನಲ್ಲಿ 40 ಮನೆ ಇದ್ದರೆ ಅದರಲ್ಲಿ ಒಬ್ಬರಿಗೆ ಪಾಸಿಟಿವ್ ಕೇಸ್ ಬಂದ್ರೆ ಇಡೀ ಅಪಾರ್ಟ್ಮೆಂಟ್ ನೇ ಸೀಲ್ ಮಾಡ್ತಾರೆ ಅಪಾರ್ಟ್ಮೆಂಟ್ ನಲ್ಲಿರೋ ಯಾವ ಮನೆಯವರು ಹೊರಗೆ ಬರೋ ಹಾಗಿಲ್ಲ ಯಾರು ಓಡಾಡೋ ಹಾಗಿಲ್ಲ ಅವರ ಕೆಳಗಡೆ ಬೇಸ್ಮೆಂಟ್ ಗೆ ಬರೋ ಹಾಗಿಲ್ಲ ಅವರು ಅಷ್ಟು ಕಠಿಣ ನಿಯಮ ಇದೆ ಹಂಗಿದ್ರೂ ಕೂಡ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಅಂದ್ಬಿಟ್ಟು ಒಂದು ತಿಂಗಳ ನಂತರ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇಷ್ಟು ದಿನ ಇನ್ ಫ್ಯಾಕ್ಟ್ ಸರ್ಕಾರ ನಿಯಮಗಳನ್ನು ಸ್ವಲ್ಪ ಸಡಿಲಿಕೆ ಮಾಡ್ತೀವಿ ಬೆಂಗಳೂರಿನಲ್ಲಿ ಅಂದಾಗ ಎಷ್ಟು ಫೋನ್ ಕಾಲ್ಸ್ ನಮಗೆ ಬಂದಿದ್ದು ಬೇಡ ಬೇಡ ಸರ್ಕಾರದ ನಿರ್ಧಾರ ತಪ್ಪು ಬೇಡ ಸಡಿಲಿಕೆ ಮಾಡಬೇಡಿ ಯಾವ ನಿಯಮವನ್ನು ಸಡಿಲಿಕೆ ಮಾಡಬೇಡಿ ಇಷ್ಟು ದಿನ ನಾವು ಮಾಡಿದಂತಹ ಪ್ರಯತ್ನಗಳು ಕೈ ಕೊಡ್ತವೆ ಅಂತ ಜನ ಮಾತಾಡಿದ್ದೆ ಇಲ್ಲಿ ನೋಡಿದ್ರೆ ಅವರೇ ರೋಡ್ ಇಳಿದಿದ್ದಾರೆ ಅವರೇ ಅಂತಲ್ಲ ಒಟ್ಟಿನಲ್ಲಿ ಮಾತಾಡದೇ ಇದ್ದವರು ಇಳಿದಿದ್ದಾರೆ ಇದು ಬೆಂಗಳೂರಿನ ಸ್ಥಿತಿ ಇದು ಬೆಂಗಳೂರಿನ ಪರಿಸ್ಥಿತಿ ಬೆಂಗಳೂರಿನಲ್ಲೇ ಜನ ಬಿಂದಾಸ್ ಆಗಿ ಓಡಾಡ್ತಾ ಇದ್ದಾರೆ ಅಂತ ಇನ್ನು ಜಿಲ್ಲಾವಾರು ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ಜನ ರೋಡ್ ಇಳಿಯಲ್ವಾ ಒಂದು ಕಡೆ ಉತ್ತರ ಕರ್ನಾಟಕ ಕೊರೋನಾ ಹಬ್ ಆಗಿ ಬೆಳೀತಾ ಇದೆ ಪರ್ಟಿಕ್ಯುಲರ್ಲಿ ಕಲಬುರಗಿ ಮತ್ತು ವಿಜಯಪುರ ಬೆಳಗಾವಿ ಇದನ್ನು ನೋಡಿ ಅಲ್ಲಿ ಜನ ಬೆಂಗಳೂರಿನಲ್ಲೇ ಓಡಾಡ್ತಾ ಇದ್ದಾರೆ ನಾವು ಓಡಾಡೋಕ್ಕೇನು ಕಷ್ಟ ಅಂತ ಅಂದ್ಬಿಟ್ಟು ಅವರು ರಸ್ತೆಗೆ ಇಳಿತಾರೆ ನೀವೇ ಮಾದರಿ ಆಗ್ತಾ ಇದ್ದೀರಾ ಕೆಟ್ಟ ರೀತಿಯಲ್ಲಿ ಮಾದರಿ ಆಗ್ತಾ ಇದ್ದೀರಾ